ಈ ಚಿನ್ನದ ಗಣಿಗಾಗಿ ತಮ್ಮ ಜೀವನದ ಅತ್ಯಂತ ಪ್ರಮುಖ ಭಾಗವನ್ನು ಮುಡಿಪಾಗಿಟ್ಟಂಥ ಕಾರ್ಮಿಕರು, ಅವರಿಗಾಗಿ ಇದು ವಿಶೇಷವಾಗಿ ಒಂದು ಉತ್ಸವದ ದಿನವಾಗಬೇಕು ಮತ್ತು ಚಿಂತನದ ದಿನ ಆಗಬೇಕು ಅಂತ ನಾನು ಭಾವಿಸುತ್ತೇನೆ. ಮುಖ್ಯವಾಗಿ ಇಂದಿನ ಮಾರುಕಟ್ಟೆಯಲ್ಲಿ ಚಿನ್ನದ ಬೆಲೆ ಅತ್ಯಂತ ಅಧಿಕವಾಗಿರುವುದರಿಂದ ನಾವೊಂದು ಲಾಭಕರ ಕಂಪನಿಯಾಗಿದ್ದೇವೆ. ಇಡೀ ದೇಶದಲ್ಲಿ ಸಾರ್ವಜನಿಕ ಉದ್ಯಮಗಳಲ್ಲಿ ಲಾಭಕರವಾಗಿ ನಡೆದಿರುವಂಥ ಒಂದೇ ಒಂದು ಅನೇಕ ಕಂಪನಿಗಳಲ್ಲಿ ಒಂದಾದಂಥ ನಮ್ಮ ಚಿನ್ನದ ಗಣಿ, ಜೊತೆಯಲ್ಲಿ ಇಡೀ ದೇಶದಲ್ಲಿ ಒಂದೇ ಒಂದು ಚಿನ್ನ ಉತ್ಪಾದಿಸುವಂಥ ಗಣಿ ಅಂತ ಹೆಗ್ಗಳಿಕೆಗೆ ಪಾತ್ರವಾಗಿರುವಂಥ ನಮ್ಮ ಚಿನ್ನದ ಗಣಿ, ಮತ್ತು ಈ ಪ್ರದೇಶದಲ್ಲಿ ಎಲ್ಲ ಧರ್ಮೀಯರು ಅತ್ಯಂತ ಸೌಜನ್ಯಿತವಾಗಿ ಸಾಮರಸ್ಯದಿಂದ ನಮ್ಮ ದೇಶದ ಈ ಹೆಮ್ಮೆಯ ಗರಿಯಾದಂಥ ಚಿನ್ನದ ಗಣಿಗೆ ಕಾಣಿಕೆ ನೀಡುತ್ತಾ ಬಂದಿದ್ದಾರೆ. ಇದೊಂದು ಮಿನಿ ಭಾರತ ಇದ್ದಾಗೆ ಇದೆ ನಮ್ಮ ಹಟ್ಟಿ. ಹೀಗಾಗಿ ಇವತ್ತು ತಮ್ಮನ್ನೆಲ್ಲರೂ ಉದ್ದೇಶಿಸಿ ಈ ಸಮಾರಂಭದಲ್ಲಿ ಪಾಲ್ಗೊಂಡು ಮಾತಾಡೋದಕ್ಕೆ ನನಗೆ ಭಾಳ ಸಂತೋಷ ಅನಿಸುತ್ತೆ. ವಿಶೇಷವಾಗಿ ಇಂದಿನ ಮಕ್ಕಳಿಗೆ, ಮುಂದೆ ಅವರು ನಾಡಿನ ಪ್ರಜೆಗಳಾಗೋರು, ನಮ್ಮ ಕಾರ್ಮಿಕರ ಮಕ್ಕಳು, ಅವರ ಭವಿಷ್ಯಕ್ಕಾಗಿ ಹೆಚ್ಚಿನ ಚಿಂತನೆಯನ್ನು ಅವರು ಉತ್ತಮ ಭವಿಷ್ಯ ರೂಪಿಸಿಕೊಳ್ಬೇಕು. ಜೀವನದಲ್ಲಿ ಈ ದೇಶಕ್ಕೆ, ಸರ್ಕಾರಕ್ಕೆ, ಅವರು ನಮ್ಮ ಸಂಸ್ಕೃತಿಗೆ, ನಮ್ಮ ಭವಿಷ್ಯಕ್ಕೆ ಅವರು ಉತ್ತಮ ಕೊಡುಗೆಗಳನ್ನು ನೀಡಬೇಕು. ಆ ಮಟ್ಟಿನಲ್ಲಿ ಅವರು ತಯಾರಾಗಬೇಕು. ಇದಕ್ಕಾಗಿ ನಾವು ನಮ್ಮ ಹಿನ್ನೆಲೆಯನ್ನು, ನಮ್ಮ ಸ್ವಾತಂತ್ರ್ಯ ಪೂರ್ವದಲ್ಲಿ ಲಕ್ಷಾಂತರ ಜನ ತಮ್ಮ ಬಹುಪಾಲು ಜೀವನವನ್ನು ಜೈಲುವಾಸ ಅನುಭವಿಸಿದರು. ಭಗತ್ ಸಿಂಗ್ನಂಥ ವೀರರು ನೇಣುಗಂಬ ಕೂಡ ಏರಿದರು. ಅವರೆಲ್ಲರ ತ್ಯಾಗ, ಬಲಿದಾನದಿಂದ ಪಡೆದಂಥ ಈ ಸ್ವಾತಂತ್ರ್ಯ, ಇದರ ಮಹತ್ವ ಹಿಂದೆಂದಿಗಿಂತಲೂ ಇಂದು ಹೆಚ್ಚಾಗಿದೆ ಅಂತ ನಾನು ಭಾವಿಸುತ್ತೇನೆ. ಸ್ವಾತಂತ್ರ್ಯದ ನಂತರ ಬಂದಂಥ ಜನ್ರೇಷನಲ್ಲಿ ನಾನು ಕೂಡ ಒಬ್ಬ. ಸ್ವಾತಂತ್ರ್ಯ ಬರುವಾಗ ನಾನು ಇರಲಿಲ್ಲ, ನಮ್ಮ ಮುಂದಿನ ಜನ್ರೇಷನ್ ಕೂಡ ಅವ್ರಿಗೆ ಗೊತ್ತಿಲ್ಲ. ಹೀಗಾಗಿ ಈ ಸ್ವಾತಂತ್ರ್ಯದ ಮಹತ್ವವೇನು ಅನ್ನೋದನ್ನು ಮಕ್ಕಳಿಗೆ ಮನವರಿಕೆ ಆಗುವಂತೆ, ಪ್ರತಿಯೊಬ್ಬ ವ್ಯಕ್ತಿ ತನ್ನ ಸಂಪೂರ್ಣ ವ್ಯಕ್ತಿತ್ವದ ಅಭಿವೃದ್ಧಿಗೆ ಕಾರಣವಾಗುವಂಥ ಎಲ್ಲ ಮುಖಗಳ ಅನ್ವೇಷಣೆಗೆ ಅವನು ಸ್ವತಂತ್ರನಾಗಿರಬೇಕು. ಅದಕ್ಕೆ ಸಮುಚಿತವಾದಂಥ ಅವಕಾಶಗಳಿರಬೇಕು. ಅಂಥವನ್ನು ದೇಶವನ್ನು ಕಲ್ಪಿಸುವುದೇ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರ ಒಂದು ಧ್ಯೇಯವಾಗಿತ್ತು. ಆ ಧ್ಯೇಯವನ್ನು ಸಫಲಗೊಳಿಸುವಲ್ಲಿ ನಾವು ನೀವೆಲ್ಲ ಸೇರಿ ಮತ್ತೆ ಪ್ರಣ ತೊಟ್ಟು ನಾವು ಮುಂದೆ ದಿಟ್ಟವಾದ ಹೆಜ್ಜೆಗಳನ್ನು ಭವಿಷ್ಯದತ್ತ ಇಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಕರೆ ಕೊಡ್ತಾ ಇದ್ದೇನೆ. ಬಹುದಿನಗಳಿಂದ ಕಾರ್ಮಿಕ ಬಂಧುಗಳು ವೇತನ ಪರಿಷ್ಕರಣೆ ಬಗ್ಗೆ ಕಾಯ್ತಾ ಇದ್ದಾರೆ. ಈ ಬರುವ ಬೋರ್ಡ್ನಲ್ಲಿಯೇ ತಮಗೆಲ್ಲರಿಗೂ ವೇತನ ಪರಿಷ್ಕರಣೆ ಆದ ಬಗ್ಗೆ ಸಿಹಿ ಸುದ್ದಿಯನ್ನು ನೀಡ್ತೇನೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಬಯಸ್ತೇನೆ. ಅದೇ ರೀತಿ ಹಟ್ಟಿನಲ್ಲಿ ಕೆಲವೊಂದು ಮೂಲಭೂತ ಸೌಕರ್ಯಗಳು, ಈ ಸ್ಟೇಡಿಯಮನ್ನು ಒಳಗೊಂಡು ಅವಕ್ಕೆ ಸ್ವಲ್ಪ ಕಾಯಕಲ್ಪ ಮಾಡಬೇಕಾಗಿದೆ. ಈ ದಿಸೆಯಲ್ಲಿ ಮುಂದಿನ 2 ವರ್ಷಗಳ ಅವಧಿಯಲ್ಲಿ 670 ಕೋಟಿ ರೂಪಾಯಿಗಳ ಒಂದು ಪ್ರಸ್ತಾವನೆಯನ್ನು ನಾವು ಸರ್ಕಾರಕ್ಕೆ ಸಲ್ಲಿಸಿದ್ದೇವೆ. ಅದರಲ್ಲಿ ಕಾರ್ಮಿಕರಿಗಾಗಿ ಉತ್ತಮವಾದ, ಅತ್ಯುತ್ತಮವಾದಂಥ ಸೌಲಭ್ಯಗಳನ್ನುಳ್ಳಂತಹ ಕ್ವಾರ್ಟರ್ಸ್ಗಳು 1026 ಮೊದಲ ಹಂತದಲ್ಲಿ ನಮ್ಮ ಹಟ್ಟಿ ಚಿನ್ನದ ಗಣಿಯ ಆಸ್ಪತ್ರೆಯನ್ನು ಉನ್ನತೀಕರಿಸುವುದು, ಹೊಸ ಬಿಲ್ಡಿಂಗ್ಗೆ ಸ್ಥಳಾಂತರಿಸುವುದು, ಈ ಕಾಂಪೌಂಡ್ನಲ್ಲಿ ಈ ಸ್ಟೇಡಿಯಂಗೆ ಬರುವಂಥ ಕಾಂಪೌಂಡ್ ಮಾಡಿ ಅದಕ್ಕೆ ಉತ್ತಮವಾದಂಥ ಒಂದು ಸಂರಕ್ಷಣೆಯನ್ನು ಮತ್ತು ರೂಪವನ್ನು ನೀಡುವ ದಿಸೆಯಲ್ಲಿ ಈ ಎಲ್ಲ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ವಿ. ಮುಂದಿನ 2 ವರ್ಷಗಳಲ್ಲಿ ಈ ಎಲ್ಲ ಕಾರ್ಯಕ್ರಮಗಳು ಮುಗಿದು ಹೋಗ್ತದೆ ಅನ್ನೋಂಥವೆಲ್ಲ ಗಮನಿಸಲಿದ್ದೀರಿ. ಈ ಸಂದರ್ಭದಲ್ಲಿ ಇದನ್ನು ತಮ್ಮ ಹೇಳೋದಕ್ಕೆ ನನಗೆ ಭಾಳ ಸಂತೋಷವಾಗುತ್ತದೆ. ಜೊತೆಯಲ್ಲಿ ಕಾರ್ಮಿಕರಿಗಾಗಿ, ಕಲ್ಯಾಣಕ್ಕಾಗಿ ಬಹಳಷ್ಟು ಯೋಜನೆಗಳನ್ನು ಹಾಕಿಕೊಂಡಿದ್ದೇವೆ. ಇನ್ನು ಮುಂದೆ ಕೂಡ ವಿಶೇಷವಾಗಿ
ಪಿಂಚಣಿ ಯೋಜನೆ ಬಗ್ಗೆ ನಾವು ಏನು ಮೂಲಭೂತವಾಗಿ ಪರಿವರ್ತನೆಗಳನ್ನು ಮಾಡಬಹುದು, ಯಾವ ರೀತಿಯಲ್ಲಿ ಕಾರ್ಮಿಕರಿಗೆ ಮುಂದಿನ ದಿನಗಳಲ್ಲಿ ಅದರಿಂದ ಅನುಕೂಲವಾಗುತ್ತೆ ಮಾಡಬಹುದು, ಈ ದಿಶೆಯಲ್ಲಿ ಕೂಡ ನಾವು ಚಿಂತನೆಯನ್ನು ಮಾಡ್ತಾ ಇದ್ದೇವೆ. ಅದೂ ಅಲ್ಲದೆ ಈಗ ಕೆಲಸ ಕಾರ್ಯದಲ್ಲಿ ತೊಡಗಿರುವಂಥ ಗಣಿಯಲ್ಲಿರುವಂಥ ಕಾರ್ಮಿಕರ ಆರೋಗ್ಯ ಸುರಕ್ಷತೆ, ನಮಗೆ ಕಾರ್ಮಿಕರ ಸುರಕ್ಷತೆ ಅತ್ಯಂತ ಮುಖ್ಯವಾದಂಥ ಪ್ರಮುಖವಾದಂಥ ಅಂಶ. ಚಿನ್ನಕ್ಕಿಂತ ಕಾರ್ಮಿಕರ ಜೀವದ ಬೆಲೆ ಹೆಚ್ಚು, ಹೀಗಾಗಿ ಅವರ ಸುರಕ್ಷತೆಗಾಗಿ ಮತ್ತು ಅವರ ಆರೋಗ್ಯಕ್ಕಾಗಿ ನಾವು ಹೆಚ್ಚಿನ ಕ್ರಮ ಕೈಗೊಳ್ಳಬೇಕು ಅಂತ ನನ್ನ ಅಧಿಕಾರಿಗಳಿಗೆ ಕರೆ ನೀಡ್ತಾ ಇದ್ದೇನೆ. ವಿಶೇಷವಾಗಿ ನೆಲದಾಳದಲ್ಲಿ ಹೋಗುತ್ತಿರುವಂಥ ನಮ್ಮ ಕಾರ್ಮಿಕರು ಅವರು ಸುರಕ್ಷಾ ಕವಚಗಳನ್ನು ಧರಿಸಬೇಕು. ಭಾಳಷ್ಟು ಜನ ಅದನ್ನು ನಿರ್ಲಕ್ಷಿಸಿ ರೋಗಕ್ಕೆ ತುತ್ತಾಗ್ತಾರೆ. ಮತ್ತು ಇನ್ನೊಂದು ಪ್ರಮುಖ ಅಂಶ, ದುಶ್ಚಟಗಳಿಂದ ದೂರ ಇರಬೇಕು. ಅದರಿಂದ ಅವರ ಸಂಸಾರದ ಮೇಲೂ, ಚಿನ್ನದ ಗಣಿಯ ಮೇಲೂ, ಪರಿಸರದ ಮೇಲೂ ಅದು ವಿಪರೀತದ ಪರಿಣಾಮಗಳನ್ನು ಬೀರ್ತದೆ. ಮನೆಯಲ್ಲಿ ಉತ್ತಮ ಬಾಂಧವ್ಯ ಹೊಂದಿ ಮಕ್ಕಳನ್ನು ಒಂದು ಉತ್ತಮ ನಾಗರಿಕರನ್ನ ಮಾಡಬೇಕಾದರೆ ತಾವುಗಳು ಈ ದುಶ್ಚಟಗಳಿಂದ ಮುಕ್ತರಾಗಬೇಕು. ಎಲ್ಲರಿಗೂ ಸಾಮಾನ್ಯವಾಗಿ ಹೇಳ್ತಾ ಇಲ್ಲ, ಕೆಲವು ಜನ ಈ ರೀತಿ ಸಮಸ್ಯೆಗಳಿರ್ತವೆ, ಅವ್ರಿಗೂ ಕೂಡ ನಾವು ಅವಕಾಶ ಕೊಟ್ಟು ಅವ್ರಿಗೆ ಬೇಕಾದಂಥ ವೈದ್ಯಕೀಯ ಸೌಲಭ್ಯ ಮತ್ತು ಆಸರೆಯನ್ನು ಕಲ್ಪಿಸುವಂಥ ವ್ಯವಸ್ಥೆಯನ್ನು ನಾವು ಮಾಡಲಿದ್ದೇವೆ. ಒಟ್ಟಾರೆಯಾಗಿ ಈ ಬರುವ ದಿನಗಳಲ್ಲಿ ಈವರೆಗೆ ನಾವು ಎಷ್ಟು ಚಿನ್ನದ ಉತ್ಪಾದನೆ ಮಾಡ್ತಿದ್ದೆವೋ ಅದಕ್ಕಿಂತ ದ್ವಿಗುಣವಾಗಿ, ಯಾಕಂದರೆ ಮಾರುಕಟ್ಟೆಯಲ್ಲಿ ಚಿನ್ನದ ಬೆಲೆ ಭಾಳ ಉತ್ತಮವಾಗಿರೋದ್ರಿಂದ ಇದೇ ಸಂದರ್ಭವನ್ನು ಬಳಸಿಕೊಂಡು ನಾವು ಉತ್ಪಾದನೆಯನ್ನು ದ್ವಿಗುಣಗೊಳಿಸಿ ನಮ್ಮ ಲಾಭವನ್ನು ಹೆಚ್ಚಿಸಿಕೊಂಡ್ರೆ ಅದರಿಂದ ಕಾರ್ಮಿಕರು ಕೂಡ ಹೆಚ್ಚಿನ ಲಾಭ ಅಂಶ ದೊರೆಯಲಿದೆ. ಈ ಸಂದರ್ಭದಲ್ಲಿ ನಾವು ನೀವೆಲ್ಲ ಕೂಡಿ ಹೆಚ್ಚಿನ ಪ್ರಯತ್ನ ಮಾಡಬೇಕಂತ ಈ ಸಂದರ್ಭದಲ್ಲಿ ನಮ್ಮೆಲ್ಲರಿಗೂ ಹೇಳುತ್ತಾ ಈ ಸಮಾರಂಭದ ನಿಮಿತ್ತ ಬಂದಿರುವಂಥ ಇಲ್ಲೆಲ್ಲ ತಮ್ಮೆಲ್ಲರಿಗೂ ಕೂಡ 77ನೇ ಸ್ವಾತಂತ್ರ್ಯ ದಿನೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಮತ್ತು ನನಗೆ ಈ ಅವಕಾಶ ಕಲ್ಪಿಸುವಂಥ ತಮಗೆಲ್ಲರಿಗೂ ವಂದಿಸುತ್ತಾ ನನ್ನ ಮಾತು ಮುಗಿಸ್ತಾರೆ. ಜೈ ಹಿಂದ್, ಜೈ ಭಾರತ್. ಕಾರ್ಯಕ್ರಮವನ್ನು ಕುರಿತು ಆರ್ಟಿವಿ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನೆಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ, ಹಟ್ಟಿ ಚಿನ್ನದ ಗಣಿ, ಧನ್ಯವಾದಗಳು.